ಈ ಥರ ಟೇಸ್ಟಿಯಾದ ವೆಜ್ ಪಲಾವ್ ಮನೇಲಿ ಮಾಡಿದ್ರೆ ಇಲ್ಲವಾದರೆ ಮನೇಲಿ ಒಂದು ಸಲ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ನಾನು ತುಂಬ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಹಾಕಿ ತಯಾರಿಸಿದ್ದೇನೆ, ಹಾಗೂ ಸ್ಪೈಸಿ ಕೂಡ ಕಡಿಮೆ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದು ತೊಗೊಂಡಿದ್ದೀನಿ. ಇದನ್ನು 10 ಮಿನಿಟ್ಸಲ್ಲಿ ಮಾಡಿದೆ ನಾನು, 10 ನಿಮಿಷ ಸಾಕಾಗುತ್ತೆ ಅಷ್ಟೇ. ಇದು ಮಾಡೋಕ್ಕೆ ಬೇಗ ಆಗುತ್ತೆ. ಹಾಗಾದರೆ ಬನ್ನಿ, ರುಚಿಯಾದ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಪಲಾವ್ ಎಲೆ, 2 ಚಕ್ಕೆ, 2 ಏಲಕ್ಕಿ ಮತ್ತು ಸೋಂಪು ಒಂದು ಸ್ವಲ್ಪ ಎಲ್ಲ ತೊಗೊಂಡಿದ್ದೀನಿ. ಹಾಕೊಳ್ತಾಯಿದ್ದೀನಿ. ಇದಕ್ಕೆ ನಾನು 1 ಕಪ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 1/2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು. ಟೊಮೆಟೊ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ನಾನೀಗ 1 ಟೀಸ್ಪೂನ್ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಒನ್ ಟೀ ಸ್ಪೂನ್ ಚಿಲ್ಲಿ ಪೌಡರ್. ಇದಕ್ಕೆ ನಾನೀಗ ಕ್ಯಾರೆಟು, ಬೀನ್ಸು ಮತ್ತು ನೌಕರ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ. ಮತ್ತು 1 ಕಪ್ಪು ನೆನೆಸಿರೋಂಥ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಬೇಕಾದರೆ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಿಡಿಬೇಕು ತರಕಾರಿಗೆ. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನೋಡಿ, ಇದಕ್ಕೆ ನಾನೀಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವಿದನ್ನು ಒಂದು ಸ್ವಲ್ಪ ನೀರು ಕುದಿಯಕ್ಕೆ ಬಿಡಬೇಕು. ನೀರು ಕುದೀತಾ ಇದೆ. ಈಗ ನಾನು ಇದಕ್ಕೆ ನೋಡಿ, ನಾನು ಬಾಸುಮತಿ ಮತ್ತು ಜೀರಾ ರೈಸ್ ಎರಡು ಮಿಕ್ಸ್ ತೊಗೊಂಡಿದ್ದೀನಿ. ಇದನ್ನು ನೀವು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಮತ್ತು ಇದಕ್ಕೆ 1 ಟೀಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಈಗ ನಾವಿದನ್ನು ಒಂದೆರಡು ಪ್ರೆಷರ್ ಓಡಿಸ್ಕೋಬೇಕು.
ಇದು ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡೋಣ ಆಗಿದೆಯಾ ಅಂತ. ನೋಡಿ ತುಂಬ ಚೆನ್ನಾಗಾಗಿದೆ, ಉದುರುದ್ರ ಆಗಿದೆ. ಬಾಸುಮತಿ ರೈಸ್ ಮತ್ತು ಜೀರಾ ರೈಸ್ ಹಾಕಿ ಮಾಡಿರೋದು ರೆಡಿಯಾಗಿದೆ. ಇದು ರೆಡಿ ಟು ಸರ್ವ್. ಈಗ ರುಚಿಯಾದ ಟೇಸ್ಟಿಯಾದ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಈ ರೆಸಿಪಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.